ಹುಕ್ಕೇರಿ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಹೆಬ್ಬಾಳ ಗ್ರಾಮದಲ್ಲಿ ಜರುಗಲಿದೆ. ಹೌದು, ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಜನವರಿ 22ರಂದು ಹುಕ್ಕೇರಿ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಹುಕ್ಕೇರಿ ತಾಲೂಕು ಘಟಕದ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ತಿಳಿಸಿದ್ದಾರೆ. ಹೆಬ್ಬಾಳದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 22ರಂದು ಬೆಳಿಗ್ಗೆ 8 ಗಂಟೆಗೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಾಳಪ್ಪ ಕಬೂರಿ ರಾಷ್ಟ್ರ ಧ್ವಜಾರೋಹಣ, ಪರಿಷತ್ತಿನ ಧ್ವಜಾರೋಹಣವನ್ನು ಕಸಾಪ ಜಿಲ್ಲಾ ಘಟಕದ ಅಧ್ಯಕ್ಷೆ ಮಂಗಲಾ ಮೆಟಗುಡ್ಡ ಹಾಗೂ ನಾಡ ಧ್ವಜಾರೋಹಣವನ್ನು ಪ್ರಕಾಶ್ ಅವಲಕ್ಕಿ ನೆರವೇರಿಸುವರು ಎಂದು ಹೇಳಿದರು. ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಗೆ ಬಸವಚೇತನ ದೇವರು ಹಾಗೂ ಹೆಬ್ಬಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಗಡಿನಾಯಕ್ ಚಾಲನೆ ನೀಡಲಿದ್ದಾರೆ. 10 ಗಂಟೆಗೆ ನಿಡಸೋಸಿ ಹುಕ್ಕೇರಿ ಯಮಕನ ಮಡಿ, 10ರಗೆ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಯಮಕನ ಮಡಿ ಶಾಸಕ ಸತೀಶ್ ಜಾರಕಿಹೊಳಿ ಸಮ್ಮೇಳನ ಉದ್ಘಾಟಿಸುವರು. ಮಾಜಿ ಸಚಿವ ಎಬಿ ಪಾಟೀಲ್ ಅವರು ಉಡಲು ಹಾಗೂ ಮನಸ್ಸು ಗ್ರಂಥಗಳನ್ನು ಬಿಡುಗಡೆ ಮಾಡುವರು. ಚಿತ್ರಕಲಾ ಪ್ರದರ್ಶನಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಚಾಲನೆ ನೀಡುವರು ಎಂದರು. ಸಮ್ಮೇಳನದ ಅಧ್ಯಕ್ಷ ಮಹಾವೀರ ಬಳಿಕಾಯಿ ವಹಿಸುವರು. ಪ್ರಧಾನ ಭಾಷಣ ಸ್ವಾತಂತ್ರ್ಯ ತಾಲೂಕಿನ ಹೋರಾಟದಲ್ಲಿ ಹುಕ್ಕೇರಿ ತಾಲೂಕಿನ ಪಾತ್ರ, ಹುಕ್ಕೇರಿ ಚಿತ್ರ ಕಲಾವಿದರ ಸಾಧನೆ, ಗೋಷ್ಠಿಗಳು ನಡೆಯಲಿವೆ. ಕವಿಗೋಷ್ಠಿಯಲ್ಲಿ 21 ಜನ ಕವಿಗಳು ಕವನ ವಾಚನ ಮಾಡುವರು. ಅಕಬರ ಸನದಿ ಆಶಯ ನುಡಿಗಳನ್ನು ಆಡಲಿದ್ದಾರೆ ಎಂದರು. ಸಂಜೆ 5 ಗಂಟೆಗೆ ಗೋಡಗೇರಿ, ಉಳ್ಳಾಗಡ್ಡಿ, ಖಾನಾಪುರ, ಹುಕ್ಕೇರಿ, ಎರನಾಳ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಮಾರೋಪ ವಿವಿಧ ಸನ್ಮಾನಿಸಲಾಗುವುದು. ಕ್ಷೇತ್ರಗಳ ನಡೆಯಲಿದೆ. ಸಾಧಕರನ್ನು ನಂತರ ಕಾರ್ಯಕ್ರಮಗಳು, ಕುಶಾಲ ಸಾಂಸ್ಕೃತಿಕ ನಡೆಯಲಿವೆ ಎಂದು ತಿಳಿಸಿದರು. ಈ ಸಮಯದಲ್ಲಿ ಎಲ್ವಿ ಪಾಟೀಲ್, ಕೋತ, ಸ್ವಪ್ನಲ್ಲ ಮಠಪತಿ, ಶಿವಾನಂದ ಗುಂಡಾಳಿ, ಎಂಎಸ್ ಹೋಳಿಮಠ, ಸದಾಶಿವ ಗುಂಡಿ ಇದ್ರು. ವರದಿ ಕಲ್ಲಪ್ಪ ಪಾಮನಾಯಕ್. ಹೆಬ್ಬಾಳ ಗ್ರಾಮದಲ್ಲಿ 11ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಹಳಷ್ಟ ವಿಜೃಂಭಣೆಯಿಂದ ಮಾಡಲು ಗ್ರಾಮದ ಎಲ್ಲ ನಾಗರಿಕರು, ಶಿಕ್ಷಕ ವೃಂದ ಹಾಗೂ ಎಲ್ಲ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಬಹಳಷ್ಟು ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅನೇಕ ಸಮಿತಿಗಳನ್ನು ರಚನೆಯನ್ನು ಮಾಡಲಾಗಿದ್ದು ಆ ರಚನೆಗೆ ಅನುಗುಣವಾಗಿ ಎಲ್ಲರೂ ತಮ್ಮ ಬಹಳಷ್ಟು ಹುರುಪಿನಿಂದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂಜಾನೆ 7ರಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮೊದಲಿಗೆ ಧ್ವಜಾರೋಹಣವನ್ನು, ನಂತರ ಮೆರವಣಿಗೆಯನ್ನು, ನಂತರ ಉದ್ಘಾಟನಾ ಸಮಾರಂಭ. ಆ ಉದ್ಘಾಟನಾ ಸಮಾರಂಭದ ನಂತರ ಇಲ್ಲಿ ವಿವಿಧ ಗೋಷ್ಠಿಗಳು ಏರ್ಪಡ್ತಾ ಇದ್ದಾವೆ. ನಂತರ ಕವಿಗೋಷ್ಠಿ ಏರ್ಪಡ್ತಾ ಇದೆ. ಕೊನೆಯಲ್ಲಿ ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ಶಾಲಾ ಮಕ್ಕಳು ತಮ್ಮದೇ ಆದಂಥ ವಿಶಿಷ್ಟ ಶೈಲಿಯ ನೃತ್ಯದ ಮುಖಾಂತರ, ಹಾಡುಗಳ ಮುಖಾಂತರ ಜನರನ್ನು ರಂಜಿಸಲಿದ್ದಾರೆ. ಈ ವರ್ಷದ ಈ ಹೆಬ್ಬಾಳ ಗ್ರಾಮದಲ್ಲಿ ಈ ಒಂದು ಸಮ್ಮೇಳನ ಯಶಸ್ವಿಯಾಗಲು ಎಲ್ಲ ನಮ್ಮ ಪತ್ರಿಕಾ ಪ್ರತಿನಿಧಿಗಳನ್ನು ಹಿಡಿದುಕೊಂಡ, ಪದಾಧಿಕಾರಿಗಳನ್ನು ಹಿಡಿದುಕೊಂಡ, ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಹೆಬ್ಬಾಳ ಗ್ರಾಮದ ಎಲ್ಲ ಸದಸ್ಯರು ಬಹಳಷ್ಟು ಉತ್ಸುಕ ರೀತಿಯಿಂದ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲರೂ ಕೂಡಿ ಇದನ್ನು ಒಂದು ಮಾದರಿಯಾದ ಯಶಸ್ವಿ ಕಾರ್ಯಕ್ರಮವನ್ನು ಮಾಡೋಣ, ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತೊಮ್ಮೆ ಎಲ್ಲರನ್ನ ಈ ಸಭೆಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಸಮ್ಮೇಳನದ ಅಧ್ಯಕ್ಷರು ಶ್ರೀಯುತ ಮಹಾವೀರ ರಾಯಪ್ಪ ಬಾಳಿಕಾಯಿಯವರು, ವಯೋವೃದ್ಧರು, 83-84ನೇ ವಯಸ್ಸಿನಲ್ಲಿ ಕೂಡ ಈಗಲೂ ಕೂಡ ಬಹಳಷ್ಟು ಚುರುಕಾಗಿ ಕಲಾಕೃತಿಗಳನ್ನು ಈಗಲೂ ರಚನೆಯನ್ನು ಮಾಡ್ತಾ ಇದ್ದಾರೆ. ಮೂಲವಾಗಿ ಇವರು ಕಲಾಕಾರರು, ಜೊತೆಗೆ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಂಡವರು, ಸಾಹಿತ್ಯ ಕೃತಿಗಳನ್ನು ರಚನೆಯನ್ನು ಮಾಡಿಕೊಂಡವರು, ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದವರು, ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ ಪಡೆದವರಾಗಿದ್ದಾರೆ. ಬಹಳಷ್ಟು ಇಡೀ ಕರ್ನಾಟಕದಲ್ಲಿ ಹೆಬ್ಬಾಳದಲ್ಲಿ ನಡೆಯುವ ಈ ಸಮ್ಮೇಳನದಲ್ಲಿ ಒಬ್ಬ ಕಲಾಕಾರರನ್ನು ನಾವು ಗುರುತಿಸ್ತಾ ಇದ್ದೀವಿ. ಆ ಗುರುತಿಸಿದ್ದು ಬಹಳಷ್ಟು ಜನರ ಒಳ್ಳೆಯ ಅಭಿಪ್ರಾಯ ಕೂಡ ಬಂದಿದೆ. ಅತ್ಯಂತ ಮಾರ್ಮಿಕವಾದ ಅವರ ರೇಖಾಚಿತ್ರಗಳು ಇವತ್ತಿಗೂ ಕೂಡ ಜಗತ್ ಪ್ರಸಿದ್ಧಿಯಾಗಿದೆ. ಅಪಾರ ಶಿಷ್ಯ ಬಳಗವನ್ನು ಕೂಡ ಅವರು ಸಂಪಾದಿಸಿದ್ದಾರೆ. ನಾಳೆ ನಡೆಯಲಿರುವ, ರವಿವಾರದಂದು ನಡೆಯಲಿರುವ ಆ ಸರ್ವಾಧ್ಯಕ್ಷರಿಗೆ
ಬಹಳಷ್ಟು ಜನ ಶಿಷ್ಯೋತ್ತಮರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರಿಗೆ ಶುಭ ಕೋರ. ಸರ್, ಈ ಕನ್ನಡ ಜಾತ್ರೆಯಲ್ಲಿ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ? ಸುಮಾರು ನನ್ನ ಅಂದಾಜಿನ ಮೇರೆಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಕೂಡ ನಾವು ಫೋನ್ ಮುಖಾಂತರ, ವ್ಯಾಟ್ಸಪ್ ಮುಖಾಂತರ ಹಾಗೂ ಈ ಪತ್ರಿಕೆಗಳ ಮುಖಾಂತರ ಆಹ್ವಾನವನ್ನು ಪಟ್ಟಿದ್ದೀವಿ. ಎಲ್ಲ ಗ್ರೂಪ್ಗಳಿಗೆ ನಾವು ಅವರ ಆಹ್ವಾನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೊಂದು ಏನಂದರೆ, ಸುಮಾರು ಈ ಸಮ್ಮೇಳನದಲ್ಲಿ ಹನ್ನೆರಡು ನೂರರಿಂದ 1500ರವರೆಗೆ 1500ರವರೆಗೆ ಆಸಕ್ತರು, ಸಾಹಿತ್ಯಾಸಕ್ತರು ಬರ್ಬೋದು ಅಂತಕ್ಕಂಥ ನಮ್ಮ ಏನಿ ಕನ್ನಡ ಮನಸ್ಸುಗಳ ಹುಕ್ಕೇರಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ಹಿರಣ್ಯಕೇಶಿ ನದಿ ದಡದಲ್ಲಿರುವಂಥ ಹೆಬ್ಬಾಳ ಗ್ರಾಮ ಐತಿಹಾಸಿಕ, ಧಾರ್ಮಿಕ, ಸಾಮಾಜಿಕ, ಉದ್ಯಮಿಕವಾಗಿ ಹೆಸರು ಪಡೆದಂಥ ವಿಶಿಷ್ಟವಾದಂಥ ಒಂದು ಗ್ರಾಮ. ಇಲ್ಲಿ 11ನೇ ಕನ್ನಡ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಜರುಗುತ್ತಿರುವುದು ಸಂಭ್ರಮ ಸಡಗರದ ಉತ್ಸಾಹದ ಒಂದು ರಥಯಾತ್ರೆ ಜರಗಲಿದೆ. ಸ್ಥಳೀಯ ಕನ್ನಡ ಅಭಿಮಾನಿಗಳು ಮತ್ತು ಕರ್ನಾಟಕದ ಜನತೆ ಇಲ್ಲಿ ಎಲ್ಲರೂ ಸೇರಿಕೊಂಡು ಕನ್ನಡಾಂಬೆ ಮತ್ತು ಸಭಾಧ್ಯಕ್ಷರ ಒಂದು ಮೆರವಣಿಗೆ ವೈಭವತಯುತವಾಗಿ ಸಪ್ತ ಅಶ್ವಗಳ ರಥದೊಂದಿಗೆ ಜರುಗುತ್ತಿರುವುದು ಒಂದು ವಿಶೇಷವಾದಂಥ ಸಂಗತಿ. ಕಣ್ಣು ಮನ ಸೆಳೆಯುವಂಥ ಒಂದು ಸಂಭ್ರಮ. ಅದು ರವಿವಾರ ದಿವಸ ಬೆಳಗ್ಗೆ 8ರಿಂದ 10 ಗಂಟೆವರೆಗೆ ಮೆರವಣಿಗೆ ಜರುಗುತ್ತದೆ. ಆನಂತರ ಉದ್ಘಾಟನೆ ಕಾರ್ಯಕ್ರಮದೊಳಗೆ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಹೀಗೆ ಸೇವೆಯನ್ನು ಸಲ್ಲಿಸಿ ಜನಪ್ರಿಯವಾದಂಥ ಹಿರಿಯರ ಬಳಗದೊಂದಿಗೆ ಉದ್ಘಾಟನೆ ಕಾರ್ಯಕ್ರಮ ಜರುಗ್ತಾ ಇದೆ. ಒಂದು ವಿಶೇಷವಾದಂಥ ಸಂಗತಿ, ಹೆಬ್ಬಾಳದ ಸ್ವಗ್ರಾಮದ ಚಿತ್ರಕಲಾ ಮೇಧಾವಿ ಎಮ್ ಆರ್ ಬಾಳೆಕಾಯಿಯವರು ಸರ್ವಾಧ್ಯಕ್ಷರಾಗಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರ ಒಪ್ಪಿಗೆ ನಮಗೆಲ್ಲರಿಗೂ ಅತ್ಯಂತ ಉತ್ಸಾಹವನ್ನು ಉಂಟು ಮಾಡಿದೆ. ಅವರ ಕುರಿತು ಒಂದು ಲೇಖನ ಸಹಿತ ಪತ್ರಿಕೆಯಲ್ಲಿ ಪ್ರಕಟಿಸುವ ಅನುಮಾನ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಲ್ಲದೆ ಇಲ್ಲಿ ಒಂದೇ ಕೈ ಹಿಂದೆ ಚಪ್ಪಾಳೆ ಆಗೋದಿಲ್ಲ. ಸಮ್ಮೇಳನ ಯಶಸ್ಸಿಗೆ ಅನೇಕ ಜನರ ಸಹಾಯ ಸಹಕಾರ ಎಲ್ಲ ಬೇಕು. ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಹೆಬ್ಬಾಳ ಗ್ರಾಮದ ಎಲ್ಲ ಕನ್ನಡ ಮನಸ್ಸುಗಳು